ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಪಿ ಯು ಬೋರ್ಡಿಂದ ಒಂದು ಸುತ್ತಲೇ ನೋಟಿಫಿಕೇಶನ್ ಬಂದಿದೆ. ಆ ನೋಟಿಫಿಕೇಶನ್ ಏನಿದೆ ಅಂತ ತಿಳಿಸ್ಕೊಡ್ತೀನಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಒಂದು ಲೈಕ್ನ ಮಾಡಿ. ಪಿ ಯು ಬೋರ್ಡ್ ಅವರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕಚೇರಿ ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ಹುಚ್ಚು ನೀಡುವುದನ್ನು, ಕಾಗದದ ಹಳೆ ಮತ್ತು ಪ್ಲಾಸ್ಟಿಕ್ನಿಂದ ಪುಸ್ತಕಗಳನ್ನು ಪ್ಯಾಕ್ ಮಾಡಿ ನೀಡುವುದನ್ನು ನಿಷೇಧಿಸುವ ಕುರಿತು, ಅಂದರೆ ನಿಮ್ಮ ಪಿ ಯು ಬೋರ್ಡ್ ಇಲಾಖೆಯಲ್ಲಿ ಅಥವಾ ನಿಮ್ಮ ಪಿ ಯು ಸಿ ಕಾಲೇಜಲ್ಲಿ ಏನು ಮಾಡಿದ್ದಾರೆ ಅಂದರೆ ನಿಮಗೆ ಹೂಗುಚ್ಛ ನೀಡ್ತಿದ್ರು ಮತ್ತು ಕಾಗದದ ಹಳೆ ಅಥವಾ ನಿಮಗೆ ಬುಕ್ಸ್ಗಳನ್ನು ಹಳೆ ಪ್ಲಾಸ್ಟಿಕ್ಕಿಂದ ಕವರ್ ಮಾಡಿ ಪ್ಯಾಕ್ ಮಾಡ್ತಿದ್ರು, ಅದನ್ನು ನಿಷೇಧ ಮಾಡೋ ಬಗ್ಗೆ ತಿಳಿಸಿದ್ದಾರೆ. ಇದರಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮತ್ತು ಸಕಲ ಸಚಿವರಾದ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಕಚೇರಿಗಳು ಮತ್ತು ಪದವಿ ಪೂರ್ವ ಕಾಲೇಜುಗಳು ಭೇಟಿ ನೀಡಿದ ಸಂದರ್ಭದಲ್ಲಿ ಪ್ಲಾಸ್ಟಿಕ್ಕಿಂದ ಹೂಗುಚ್ಛ ನೀಡಿದ್ದು, ಅಂದರೆ ನಮ್ಮ ಮಿನಿಸ್ಟರ್ ಆದ ಎಜುಕೇಶನ್ ಸಚಿವರಾದ ಮನೆ ಬಿ ಸಿ ನಾಗೇಶ್ವರ ಅವರು ಆದಾಗ ಕೂಡ ಹೂಗುಚ್ಛ ನೀಡಿದ್ರಂತೆ. ಕಾಗದದ ಹಾಳೆ ಮತ್ತು ಪ್ಲಾಸ್ಟಿಕ್ನಿಂದ ಪುಸ್ತಕಗಳನ್ನು ಪ್ಯಾಕ್ ಮಾಡಿ ನೀಡಿದ್ದು, ಅಂದರೆ ಕಾಗದದ ಹಾಳೆ ಮತ್ತು ಪ್ಲಾಸ್ಟಿಕ್ನಿಂದ ಬುಕ್ಸ್ಗಳನ್ನು ಪ್ಯಾಕ್ ಮಾಡಿದ್ರಂತೆ. ಪ್ಯಾಕ್ ಮಾಡಿದ ಕಾಗದ ವ್ಯಕ್ತವಾಗುವುದು ಹಾಗೂ ಪ್ಲಾಸ್ಟಿಕ್ ಪರಿಸರಕ್ಕೆ ಹಾನಿ ಉಂಟು ಮಾಡೋದು ಎಂಬ ಅಂಶವು ಮನೆ ಸಚಿವರ ಗಮನಕ್ಕೆ ಬಂದಿರುತ್ತದೆ. ಅಂದರೆ ಕಾಗದ ವೇಸ್ಟ್ ಆಗ್ತದೆ, ಸುಮ್ಮನೆ ಪ್ಲಾಸ್ಟಿಕ್ ಕೂಡ ಪರಿಸರಕ್ಕೆ ಹಾನಿ ಆಗ್ತದೆ ಅಂತೇಳಿ, ಅಂಥ ಅಂಶ ಕೂಡ ಇದು ವ್ಯರ್ಥವಾಗುವುದು ಅಂತೇಳಿ ಮನೆ ಸಚಿವರ ಗಮನಕ್ಕೆ ಬಂದಿದೆ. ಅವರು ಸರ್ಕಾರದ ಆದೇಶ ಪ್ರಕಾರ ದಿನಾಂಕ 11/3/2016 ಆದೇಶದಲ್ಲಿ ರಾಜ್ಯದಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಅದರಂತೆ ಯಾವುದೇ ದಪ್ಪದ ರೀತಿಯ ಪ್ಲಾಸ್ಟಿಕ್ ಕ್ಯಾರಿಬ್ಯಾಗ್, ಭಿತ್ತಿಪತ್ರ, ತೋರಣ, ಪ್ಲಾಸ್ಟಿಕ್ ಬಾವುಟ, ಫ್ಲೆಕ್ಸ್, ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಥರ್ಮೋಕೋಲ್ ಹಾಗೂ ಪ್ಲಾಸ್ಟಿಕ್ ಬೀಡ್ಸ್ಗಳನ್ನು ತಯಾರಾದ ವಸ್ತುಗಳನ್ನು ರಾಜ್ಯದಂತ ನಿಷೇಧ ನೀಡಲಾಗಿದೆ ಆದೇಶದ ಪ್ರಕಾರ. ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳು, ಸಚಿವರು, ಶಾಸಕರು, ಅಧಿಕಾರಿಗಳು ಹಾಗೂ ಗಣ್ಯ ವ್ಯಕ್ತಿಗಳು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕಚೇರಿಗಳು ಹಾಗೂ ಕಾಲೇಜುಗಳಿಗೆ ಭೇಟಿ ನೀಡುವ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಹೊಂದಿದ ಯಾವುದೇ ರೀತಿಯ ವಸ್ತು ಬಳಸಬಾರದು ಅಂತೇಳಿ ಸೂಚನೆ ಕೂಡ ಮಾಡಿದ್ದಾರೆ. ಇದನ್ನು ಎಲ್ಲ ಪದವಿ ಕಾಲೇಜು ಕಚೇರಿಗಳಲ್ಲಿ ಕೂಡ ನಿಷೇಧ, ಸಂಪೂರ್ಣ ನಿಷೇಧ. ಈ ಕುರಿತಂತೆ ಜಾಗೃತಿ ಕೂಡ ಮೂಡಿಸಬೇಕು ಅಂತ ಪಿ ಯು ಬೋರ್ಡಿಂದ ಒಂದು ನೋಟಿಫಿಕೇಶನ್ ಕೂಡ ಕಳಿಸಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳ ಸಿಗೋಣ ಮುಂದಿನ ವಿಡಿಯೋದಲ್ಲಿ.